ಹಲೋ ಗೆಳೆಯರೇ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು June 16, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಲಾ ಎಕ್ಸಲೆನ್ಸ್ ವತಿಯಿಂದ ಪ್ರಿಲಿಮ್ಸ್ ಕಮ್ ಮೀನ್ಸ್ ಕೋರ್ಸಸ್ಗೋಸ್ಕರ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕಾಲರ್ಶಿಪ್ ಟೆಸ್ಟು ನಿಮಗೆ 5 ಸೆಂಟರ್ಗಳಲ್ಲಿ ಕಂಡಕ್ಟ್ ಆಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟಿಗೆ ನೀವೇನಾದರೂ ಜಾಯ್ನ್ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನ್ನ ಪಡ್ಕೋಬಹುದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಅಗ್ನಿ ವೀರ್ಸ್ ಟು ಗೆಟ್ ಪ್ರಯಾರಿಟಿ ಇನ್ CAPF ರಿಕ್ರೂಟ್ಮೆಂಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನೆಕ್ಟ್ ಮಾಡ್ಕೊಳೋದಾದರೆ GS Paper 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಿದೆ, ಅಗ್ನಿ ವೀರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಇವಾಗ ನ್ಯೂಸಲ್ಲಿದೆ. ಸೊ ಇವತ್ತು ನಾವು ಏನು ಮಾಡೋಣ, ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನನ್ನು ಸಮ್ಅಪ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಪ್ರಯಾರಿಟಿಯನ್ನು CAPF ಅಲ್ಲಿ ಕೊಡ್ತಾ ಇದ್ದಾರೆ. CAPF ಅಂತಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಇದನ್ನು ಹೋಮ್ ಮಿನಿಸ್ಟ್ರಿ ಅವರು ಅನೌನ್ಸ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಸ್ಸಾಂ ರೈಫಲ್ಸಲ್ಲೂ ಸಹ ಹೆಚ್ಚು ರಿಕ್ರೂಟ್ಮೆಂಟನ್ನು ಮಾಡೋದಕ್ಕೋಸ್ಕರ ಹೋಮ್ ಮಿನಿಸ್ಟ್ರಿ ಸಹ ಒಂದು ಸಿಗ್ನಲನ್ನು ಕೊಟ್ಟಿರೋದನ್ನು ನೋಡ್ಬೋದು. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಅಗ್ನಿಪಥ್ ಅಂದ್ರೇನು, ಅಗ್ನಿ ವೀರ್ಸ್ ಅಂದ್ರೇನು, ಇವರಿಗೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ ಇದೆ ಮತ್ತು ಯಾವ ರೀತಿಯಾದಂಥ ಕೀ ಫ್ಯಾಕ್ಟ್ಸ್ಗಳಿದ್ದಾವೆ ಅಂತ ಒಂದು ಸರ್ತಿ ನಾವು ಸಮ್ಅಪ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಅಗ್ನಿಪಥ್ ಅಂದರೆ ಏನು, ಮೋದಿಜಿ ಅವರು ಇವಾಗ ಜಾಬನ್ನು ಕೊಡಬೇಕು ಎಲ್ಲರಿಗೂ, ಅದರಲ್ಲೂ 10 ಲಕ್ಷ ಜಾಬನ್ನು ಕ್ರಿಯೇಟ್ ಮಾಡಬೇಕು 18 ಮಂತ್ಗಳಲ್ಲಿ ಅನ್ನುವಂಥ ಒಂದು ಮಿಷನ್ ಮೋಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಮೇಜರಾಗಿ ಅವರು ಫೋಕಸ್ ಮಾಡ್ತಾ ಇರುವಂಥದ್ದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಆರ್ಮ್ಡ್ ಫೋರ್ಸಸ್ಸಲ್ಲಿ ಇವತ್ತು ಯುತ್ತನ್ನು ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ ಅಥವಾ ಜಾಬನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದನ್ನು ಯೂನಿಯನ್ ಕ್ಯಾಬಿನೆಟು ಸಹ ರೀಸೆಂಟಾಗಿ ಅಪ್ರೂವ್ ಮಾಡಿದೆ. ಈ ಒಂದು ಪ್ರೋಗ್ರಾಮ್ನ ನೇಮ್ ಅಂತಂದರೆ ಅಗ್ನಿಪಥ್. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಇವತ್ತು ಜಾಬನ್ನು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಯಾರನ್ನು ರಿಕ್ರೂಟ್ಮೆಂಟ್ ಮಾಡ್ಕೋತಾರಲ್ಲ ಆರ್ಮ್ಡ್ ಫೋರ್ಸಲ್ಲಿ ಅವರನ್ನು ಅಗ್ನಿವೀರ್ ಅಂತ ಕರೀತಾರೆ. ಸೊ ಅಗ್ನಿಪಥ್ ಅಂತಕ್ಕಂಥ ಒಂದು ಸ್ಕೀಮ್ ನಡಿನಲ್ಲಿ ಇವತ್ತು ಯುತ್ತನ್ನು ಸೆಲೆಕ್ಟ್ ಮಾಡ್ಕೊತಾರಲ್ಲ ಅವರನ್ನು ಅಗ್ನಿವೀರ್ಸ್ ಅಂತ ಕರೀಲಾಗುತ್ತೆ. ಸೊ ಇದೊಂದು ಪೆಟ್ರಿಯೋಟಿಕ್ ಮೋಟಿವೇಶನನ್ನು ತರೋದ್ರ ಮುಖಾಂತರ ಹಾಗೂ ಆ ಒಬ್ಬ ವ್ಯಕ್ತಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಬೆನಿಫಿಟನ್ನು ಪಡ್ತಾ ಇದೆ. ಅಂದರೆ ಡಿಫೆನ್ಸ್ ಸೆಕ್ಟರ್ಗೂ ಸಹ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ, ಆರ್ಮ್ಡ್ ಫೋರ್ಸಸ್ಸಲ್ಲೂ ಸಹ ಇದೊಂದು ಬೆನಿಫಿಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅಲ್ಲಿನೂ ಸಹ ಒಂದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಸೆಕ್ಯುರಿಟಿಗೆ ಏನು ಭದ್ರತೆ ಬೇಕಲ್ಲ ಅಥವಾ ಡಿಫೆನ್ಸ್ ಫೋರ್ಸಸ್ಗೆ ಬೇಕಾಗತಕ್ಕಂಥ ಫೋರ್ಸನ್ನು ಸಹ ಇವತ್ತು ಪ್ರೊವೈಡ್ ಮಾಡ್ತಾ ಇದೆ. ಅದರಲ್ಲೂ 4-5 ವರ್ಷ ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ಳಾಗುತ್ತೆ. ಮತ್ತು ಈ ಒಂದು ಯುತ್ಗೂ ಸಹ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಆ ಒಬ್ಬ ಯುತ್ಗೆ ಸಂಬಂಧಪಟ್ಟಂಥ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಾಗಲಿ, ಅಷ್ಟಲ್ಲದೆ ಒಂದು ಆ ವ್ಯಕ್ತಿಯಲ್ಲಿ ಒಂದು ಡಿಸಿಪ್ಲಿನನ್ನು ಕ್ರಿಯೇಟ್ ಮಾಡೋದಾಗಲಿ, ಸ್ಯಾಕ್ರಿಫೈಸ್ ಅನ್ನುವಂಥ ಸೆನ್ಸ್ ಇರ್ಬೋದು, ಟೀಮ್ ವರ್ಕ್ಗೆ ಸಂಬಂಧಪಟ್ಟಂತೆ, ಫಿಸಿಕಲ್ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ, ಈ ರೀತಿಯಾಗಿ ಸಾಕಷ್ಟು ಡೈಮೆನ್ಷನ್ಸ್ ಮುಖಾಂತರ ಆ ಒಬ್ಬ ವ್ಯಕ್ತಿಗೂ ಸಹ ಒಂದು ಓವರಾಲ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಅವ್ರಿಗೆ ಅಡಿಕ್ವೇಟ್ ರೀಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಸಹ ಒದಗಿಸಲಾಗುತ್ತೆ. ಯಾರು ಅಗ್ನಿವೀರರಿರ್ತಾರಲ್ಲ ಅವರನ್ನು PSUs ನಡಿನಲ್ಲಿ ಇರಬಹುದು ಅಥವಾ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ನಲ್ಲಿ ಪ್ರಯಾರಿಟಿ ವೈಸ್ ಕೊಡೋದಕ್ಕೋಸ್ಕರ ಒಂದು ಇಂಟೆನ್ಷನ್ಸನ್ನು ಸಹ ಈ ಒಂದು ಅಗ್ನಿಪಥ್ ಸ್ಕೀಮ್ ನಡಿನಲ್ಲಿರ್ತಕ್ಕಂತಹ ಪ್ರೊವಿಷನ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೂ ಸೊಸೈಟಿಗೂ ಸಹ ಯಾವ ರೀತಿಯಾಗಿ ಬೆನಿಫಿಟ್ ಆಗ್ಬೋದು ಅಂತಂದರೆ, ಟ್ರೈನ್ಡ್ ಪರ್ಸನ್ ಅಥವಾ ತಮ್ಮ ಒಂದು ಜಾಬನ್ನು ಮುಗಿಸ್ಕೊಂಡಿರುವಂಥ ಯುತ್ತು ಇವತ್ತು ನ್ಯಾಷನಲ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಅಥವಾ ಎಕ್ಸ್ಟರ್ನಲ್ ಥ್ರೆಟ್ಸ್ ಬಂದಾಗ ಒಂದು ಅಸೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅಥವಾ ಇಂಟರ್ನಲ್ ಥ್ರೆಟ್ ಇದ್ದಾಗಿರ್ಬೋದು, ನ್ಯಾಚುರಲ್ ಡಿಸಾಸ್ಟರ್ ಇದ್ದಾಗ ಸಹ ಇವರಿಂದ ಹೆಲ್ಪನ್ನು ತಗೋಬೋದು. ಸೊ ಟ್ರೈನ್ ಮಾಡಿರುವಂಥದ್ದು ಸಹ ಲಾಸ್ ಆಗಲ್ಲ ಅನ್ನುವಂಥದ್ದು, ಸೊ ಸೊಸೈಟಿಗೆ ಲಾಂಗ್ ಟರ್ಮಲ್ಲಾಗಿ ಒಂದು ಅಸೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾಗಿ ನಾವು 3-4 ಬೆನಿಫಿಟ್ಸನ್ನು ಕವರ್ ಮಾಡ್ಕೋಬೋದು. ಸೊ ಇವೆಲ್ಲ ಡೈಮೆನ್ಷನ್ಸ್ ಈ ಪ್ರೋಗ್ರಾಮಿಂದ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಯಾವ ರೀತಿಯಂಥ ಕೀ ಫ್ಯಾಕ್ಟ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ, ಇವಾಗ 4 ಇಯರ್ಸ್ ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಗ್ನಿವೀರರನ್ನು 4 ವರ್ಷ ರಿಕ್ರೂಟ್ಮೆಂಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ಹಾಗೂ ಆ ಒಬ್ಬ ವ್ಯಕ್ತಿಯ ಅಥವಾ ಅಗ್ನಿವೀರರ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂತಂದರೆ 17.5 to 21 ಇಯರ್ಸ್. ಸೊ ಇದೊಂದು ಏಜ್ ಲಿಮಿಟ್ಟು, ಇದನ್ನು ಸಹ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. ಇಂಪಾರ್ಟೆಂಟ್ ಇನಿಷಿಯೇಟಿವ್ ಆಗಿರೋದ್ರಿಂದ ಗೌರ್ಮೆಂಟಿಂದು ಕೀ ಫ್ಯಾಕ್ಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಈ ವರ್ಷ ಸರಿಸುಮಾರು 46,000 ಅಗ್ನಿವೀರರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಅವ್ರಿಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಷನ್ ಇರಬೇಕು, ಇವಾಗ ಎಜುಕೇಷನಲ್ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರಬೇಕು ಅಂತಂದರೆ, ಅವರು ಯಾವ ಒಂದು ಎನ್ರೋಲ್ಮೆಂಟ್ ಅಥವಾ ಯಾವ ಒಂದು ಕೆಟಗರಿಗೆ ಅಪಾಯಿಂಟ್ ಆಗ್ತಾ ಇದ್ದಾರಲ್ಲ ಅದ್ರ ಬೇಸ್ ಮೇಲೆ ಅವರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅವರು ಜನರಲ್ ಡ್ಯೂಟಿಗೆ ಎಂಟರ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಅಟ್ಲೀಸ್ಟ್ 10th ತನಕ ಕಂಪ್ಲೀಟ್ ಆಗಿರಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಪ್ರೊವಿಜನ್ಸ್ಗಳನ್ನು ಸಹ ಅವರು ಯಾವಾಗ ಈ ಒಂದು ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಬಿಟ್ಟಿರ್ತಾರೆ. ಇನ್ನು ಇವ್ರಿಗೆ ಸ್ಪೆಷಲ್ ಪ್ರಯಾರಿಟಿಯನ್ನು ಕೊಡ್ತಾರೆ ರಿಟೈರ್ಡ್ ಆದಮೇಲೆ. ಅಂದರೆ 4 ವರ್ಷ ಅವರ ಒಂದು ಜಾಬ್ ರೋಲನ್ನು ಕಂಪ್ಲೀಟ್ ಮಾಡಿದಾದಮೇಲೆ ಅವರು ಪರ್ಮನೆಂಟಾಗಿ ಆರ್ಮ್ಡ್ ಫೋರ್ಸಸ್ಸಲ್ಲಿ ಅಪ್ಲೈನೂ ಮಾಡ್ಬೋದು ಅಥವಾ ಅಲ್ಲಿನೂ ಸಹ ಅಪಾರ್ಚುನಿಟಿ ಸಿಕ್ಕುತ್ತೆ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿರ್ಬೋದು PSUs ನಲ್ಲಿರ್ಬೋದು ಅವ್ರಿಗೆ ಅಪಾರ್ಚುನಿಟಿಯನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಅಂದರೆ ಎಕ್ಸಿಟ್ ಆದಮೇಲೆ ಅವರಿಗೆ ಸಪ್ರೇಟ್ ಪ್ರೊವಿಜನ್ಸ್ಗಳಿರ್ತವೆ ಅಥವಾ ಬೆನಿಫಿಟನ್ನು ಪಡ್ಕೋಬೋದು ಎಕ್ಸ್ಟರ್ನಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು,
ಸೇವಾ ನಿಧಿ ಫಂಡ್ ಅಂತಲೂ ಸಹ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ನೋಡ್ತಾ ಇದೀವಿ. ಸೇವಾ ನಿಧಿ ಫಂಡ್ ಅಂತಂದ್ರೆ 4 ವರ್ಷ ಅವರು ರಿಟೈರ್ಡ್ ಆದ್ಮೇಲೆ ಅವರಿಗೆ ಸರಿಸುಮಾರು 11.7 ಲಕ್ ಅಷ್ಟು ಅಮೌಂಟ್ ಬರೋ ತರ ಮಾಡಿರ್ತಾರೆ. ಅವರು ಯಾವ ರೀತಿ ಅಂತ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅವರ ಒಂದು ಅಮೌಂಟ್ ಏನು ಅಕ್ಯುಮುಲೇಟ್ ಆಗಿರ್ತಾರಲ್ಲ ಅದಕ್ಕೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನು ಸರ್ಕಾರ ಕೊಡೋದ್ರ ಮುಖಾಂತರ 11 ಲಕ್ ಅಥವಾ 12 ಲಕ್ ತನ ಅವರಿಗೆ ಸೇವಾ ನಿಧಿ ಫಂಡ್ನ ಮುಖಾಂತರ ಅಮೌಂಟನ್ನು ಕೊಡಲಾಗುತ್ತೆ. ಈ ಒಂದು ಅಮೌಂಟು ಇವತ್ತು ಇನ್ಕಮ್ ಟ್ಯಾಕ್ಸ್ ಇಂದ ಎಕ್ಸಂಪ್ಷನ್ ಆಗಿರುತ್ತೆ. ಈ ಒಂದು ಅಮೌಂಟ್ಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸನ್ನು ಹಾಕುವಂತಿಲ್ಲ. ಸೊ ಇಷ್ಟು ಕೀ ಫ್ಯಾಕ್ಟರ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗೊತ್ತಿರಬೇಕಾಗಿರುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್, ಟ್ರೇಡ್ ಗ್ಯಾಪ್ ವೈಡನ್ಸ್ ಆಸ್ ಇಂಪೋರ್ಟ್ ಸರ್ಜ್ 63%. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ಜಿ ಎಸ್ ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಲಿಬರಲೈಸೇಷನ್ ಇನ್ಕ್ಲೂಸಿವ್ ಗ್ರೋತ್ ಅಥವಾ ಜಿ ಎಸ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೂ ಸಹ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ನಮ್ಮ ಒಂದು ಟ್ರೇಡ್ ಗ್ಯಾಪ್ ಏನಿದೆಯಲ್ಲ ಅದು ಹೆಚ್ಚಾಗ್ತಾ ಇದೆ. ಸೊ ಟ್ರೇಡ್ ಗ್ಯಾಪ್ ಅಂದರೆ ಏನು? ಸೊ ಬೇಸಿಕ್ ಇನ್ಫಾರ್ಮೇಷನನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸೊ ಮೊದಲು ನಿಮಗೆ ಟ್ರೇಡ್ ಬ್ಯಾಲೆನ್ಸ್ ಅಂದರೆ ಕ್ಲಿಯರಾಗಿ ಗೊತ್ತಿರಬೇಕು. ಬೇಸಿಕ್ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರ್ಥ ಆಗುತ್ತೆ. ಟ್ರೇಡ್ ಬ್ಯಾಲೆನ್ಸಲ್ಲಿ ಎರಡು ಕಂಡೀಷನ್ ಅನ್ನು ನೋಡ್ತೀವಿ, ಒಂದು ಟ್ರೇಡ್ ಡೆಫಿಸಿಟ್, ಇನ್ನೊಂದು ಟ್ರೇಡ್ ಸರ್ಪ್ಲಸ್. ಟ್ರೇಡ್ ಡೆಫಿಸಿಟ್ ಅಂದರೆ ಏನು? ನಾವು ಹೆಚ್ಚು ಇವತ್ತು ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ, ಬೇರೆ ಕಂಟ್ರಿಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಕಮೋಡಿಟೀಸ್ಗೆ, ಅಂದಾಗ ಇಂಪೋರ್ಟ್ನ ಒಂದು ಕೋಟಾ ಜಾಸ್ತಿ ಆಗ್ತಾ ಇರುತ್ತೆ, ಎಕ್ಸ್ಪೋರ್ಟ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಇರುವಂಥ ಕಂಡೀಷನು. ಇಲ್ಲಿ ಕಂಪೇರ್ ಮಾಡಿದಾಗ ಎಕ್ಸ್ಪೋರ್ಟ್ ಕಡಿಮೆ ಇರುತ್ತೆ, ಇಂಪೋರ್ಟು ಹೆಚ್ಚಾಗ್ತಾ ಇರುತ್ತೆ ಅನ್ನುವಂಥದ್ದು. ಈ ಒಂದು ಕಂಡೀಷನನ್ನು ನಾವು ಡೆಫಿಸಿಟ್ ಅಂತ ಕರಿತೀವಿ. ಇನ್ನು ಸರ್ಪ್ಲಸ್ ಅಂತಂದಾಗ ನಾವು ಸೆಲ್ಫ್ ಸಫಿಷಿಯಂಟ್ ಆಗಿದ್ದೀವಿ, ಸಾಕಷ್ಟು ಕಮೋಡಿಟೀಸ್ಗಳನ್ನು ಅಥವಾ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ನಾವೇ ನಮ್ಮ ದೇಶದಲ್ಲಿ ಬೆಳಿತೀವಿ, ಹಾಗಾಗಿ ಬೇರೆ ಕಂಟ್ರಿಗಳಿಗೂ ಸಹ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೆಲ್ಫ್ ಸಫಿಷಿಯಂಟ್ ಇರೋದ್ರಿಂದ ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೀವಿ, ಬೇರೆ ಕಂಟ್ರಿಗಳ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ಕಡಿಮೆ ತೋರಿಸ್ತಾ ಇದ್ದೀವಿ, ಇಂಪೋರ್ಟನ್ನು ಮಾಡೋದು ಕಡಿಮೆ ಆಗಿದೆ ಅಂದಾಗ ನಾವು ಸರ್ಪ್ಲಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆರ್ಟಿಕಲಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ನಮ್ಮ ಒಂದು ಎಕ್ಸ್ಪೋರ್ಟು ಇನ್ಕ್ರೀಸ್ ಆಗಿದೆ. ಸೊ ಎಕ್ಸ್ಪೋರ್ಟ್ ಏನು ಇನ್ಕ್ರೀಸ್ ಆಗಿದೆ, ಆದರೆ ಇಂಪೋರ್ಟ್ನ ಒಂದು ಕೋಟ ಏನಿದೆಯಲ್ಲ ಅದಕ್ಕಿಂತನೂ ಡಬಲ್ ಆಗಿರ್ತಕ್ಕಂಥ ಕಂಡೀಷನನ್ನು ನಾವು ನೋಡ್ತಾ ಇದ್ದೀವಿ. ಈ ಮೊದಲು ನಾವು ಎಷ್ಟು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಲ್ಲ ಅದಕ್ಕಿಂತನೂ ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಮತ್ತು ಎಕ್ಸ್ಪೋರ್ಟು ಸಹ ಆಲ್ಮೋಸ್ಟು ಇನ್ಕ್ರೀಸ್ ಆಗಿದೆ. ಸೊ ಈ ಎರಡರ ಮಧ್ಯೆ ಏನಿದೆಯಲ್ಲ ಗ್ಯಾಪು ಅದು ವೈಡನ್ ಆಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇಂಪೋರ್ಟ್ನು ಹೆಚ್ಚಾಗಿದೆ, ಎಕ್ಸ್ಪೋರ್ಟ್ನು ಹೆಚ್ಚಾಗ್ತಾ ಇದೆ, ಇದರಿಂದ ಟ್ರೇಡ್ನ ಒಂದು ಗ್ಯಾಪು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಒಂದು ಗ್ಯಾಪ್ ಹೆಚ್ಚಾಗೋದಕ್ಕೆ ಅಥವಾ ಇಂಪೋರ್ಟ್ನ ಒಂದು ಕೋಟ ಹೆಚ್ಚಾಗೋದಕ್ಕೆ ಕಾರಣ ಏನು? ಯಾವ ಕಮೋಡಿಟೀಸ್ಗಳನ್ನು ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಪೆಟ್ರೋಲಿಯಂ ಆ್ಯಂಡ್ ಕ್ರೂಡ್ ಆಯಿಲ್. ಈ ಮೊದಲು ಮಾಡೋದಕ್ಕಿಂತನೂ ಡಬಲ್ ಆಗಿರ್ತಕ್ಕಂಥ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಕೋಲ್ ಆ್ಯಂಡ್ ಕೋಕ್ ಇರ್ಬೋದು ಅಥವಾ ಗೋಲ್ಡ್ ಇಂಪೋರ್ಟ್ ಮಾಡೋದು ಸಹ ಹೆಚ್ಚಾಗಿದೆ. ಮೂರು ಕಮೋಡಿಟೀಸ್ಗಳು ಮೇಜರ್ ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾವೆ, ಗೋಲ್ಡ್ ಇಂಪೋರ್ಟ್, ಕೋಲ್ ಮತ್ತು ಕೋಕ್ ಇರ್ಬೋದು ಮತ್ತು ಪೆಟ್ರೋಲಿಯಂ. ಮತ್ತು ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಯಾವ್ಯಾವ ಸೆಕ್ಟರ್ಸ್ಗಳು ಮಾಡಿದ್ದಾವೆ ಅಂತಂದರೆ ಎಂಜಿನಿಯರಿಂಗ್ ಗೂಡ್ಸ್ ಇರ್ಬೋದು, ಜೆಮ್ಸ್ ಆ್ಯಂಡ್ ಜ್ಯುವೆಲರಿನೂ ನಾವು ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲೂ ಬೆಸ್ಟ್ ಪರ್ಫಾರ್ಮರ್ಸ್ ಅಂತಂದರೆ ಕೆಮಿಕಲ್ಸನ್ನು ನಾವು ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ, ಮತ್ತು ಫಾರ್ಮಾ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಗುಡ್ ಪರ್ಫಾರ್ಮೆನ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಸಾಕಷ್ಟು ಸೆಕ್ಟರ್ಸ್ಗಳಿಂದನೂ ಸಹ ನಾವು ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಪರ್ಸೆಂಟೇಜ್ ವೈಸ್ ನೋಡಿದಾಗ ಇಂಪೋರ್ಟ್ ಒಂದು ಜಾಸ್ತಿ ಆಗಿದೆ. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಕಮೋಡಿಟೀಸ್ಗಳ ಡಿಮ್ಯಾಂಡಿಂದಾಗಿಯೂ ಸಹ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಇದು ಟ್ರೇಡ್ನ ಒಂದು ಬ್ಯಾಲೆನ್ಸ್ಗೂ ಸಹ ಹಿಟ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಕಮೋಡಿಟಿಗಳ ಒಂದು ಪ್ರೈಸ್ ಗ್ಲೋಬಲ್ ಲೆವೆಲಲ್ಲಿ ಹೆಚ್ಚಾಗ್ತಾ ಇದ್ದರೆ ನಾವು ಹೆಚ್ಚು ಅಮೌಂಟನ್ನು ಕೊಟ್ಬಿಟ್ಟು ಅಥವಾ ಹೆಚ್ಚು ಡಾಲರನ್ನು ಬಳಕೆ ಮಾಡೋದ್ರ ಮುಖಾಂತರ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ಸಹ ಟ್ರೇಡ್ ಡೆಫಿಸಿಟ್ ಸಹ ಹೆಚ್ಚಾಗ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಿಂದ ನಿಮಗೆ ಟ್ರೇಡ್ ವೈಡನಿಂಗ್ ಆಗ್ತಾ ಇರುವಂಥ ಕಂಡೀಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಡ್ರೋನ್ಸ್ ಟು ಡಾಪ್ ಬಾಲ್ಸ್ ವಿತ್ 11 ಲಕ್ ಸೀಡ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡೋದಾದರೆ ಜಿ ಎಸ್ ಪೇಪರ್ 3 ನಡಿನಲ್ಲಿ ಡಿಫೆನ್ಸ್ ಟೆಕ್ನಾಲಜಿಗೆ ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಡಿನಲ್ಲಿ ಫಾರೆಸ್ಟನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ತೆಗೆದುಕೊಂಡಿರುವಂಥ ಒಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಬರೆಯುವಾಗ ಈ ಒಂದು ಎಕ್ಸಾಂಪಲನ್ನು ಸಹ ನಾವು ಕನ್ಸಿಡರ್ ಮಾಡ್ಬೋದಾಗಿದೆ. ಸೊ ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ಡ್ರೋನ್ಸ್ಗಳನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಇವತ್ತು ಸೀಡ್ ಬಾಲ್ಸ್ಗಳನ್ನು ತಯಾರು ಮಾಡಿದ್ದಾರೆ. ಈ ಒಂದು ಇಮೇಜಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸೀಡ್ ಬಾಲ್ಸ್ಗಳನ್ನು ಡ್ರೋನ್ನ ಮುಖಾಂತರ ಹಿಲ್ಲಿ ರೀಜನ್ಸಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ಇದರಿಂದ ಆ ಒಂದು ಸೀಡ್ಸ್ನ ಮುಖಾಂತರ ಪ್ಲಾಂಟು ನ್ಯಾಚುರಲ್ ಆಗಿ ಗ್ರೋ ಆಗ್ತಕ್ಕಂಥ ಒಂದು ಸಿಚುವೇಷನ್ಸನ್ನು ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಒಂದು ಪ್ರಾಪರ್ ಟರ್ಮನ್ನು ಕೊಟ್ಟಿದ್ದಾರೆ, ಅಥವಾ ಹಿಲ್ಲಿ ರೀಜನ್ಸಲ್ಲಿ ಇವತ್ತು ಸೀಡನ್ನು ಡಿಸ್ಪೋಸ್ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಯುಗುಲಾ ಪರ್ವತಮ್ ಅನ್ನುವಂಥ ಒಂದು ಟರ್ಮ್ ಇದೆ. ಸೊ ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸಮಟೈಮ್ಸ್ ಈ ಥರದ ಯೂನಿಕ್ ಟರ್ಮಿನಾಲಜೀಸ್ಗಳನ್ನು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ನ ಬೆನಿಫಿಟ್ಸ್ ಯಾವ ರೀತಿಯಾಗಿದೆ ಅಂತಂದರೆ, ಫಾರೆಸ್ಟ್ ರೀಜನಲ್ಲಿ ಬಯೋಡೈವರ್ಸಿಟಿಯನ್ನು ರಿಚ್ ಮಾಡುವಂಥ ಒಂದು ಕಂಡೀಷನ್ಗೆ ಪರ್ಮನೆಂಟ್ ಆಗಿ ಇವತ್ತು ಅಲ್ಲೊಂದು ಹ್ಯಾಬಿಟೇಟ್ ಕ್ರಿಯೇಟ್ ಆಗಬೇಕು. ಸೊ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಒಂದು ಪ್ರಾಪರ್ ಅಥವಾ ನಾರ್ಮಲ್ಸಿ ಕಂಡೀಷನ್ಸ್ಗೆ ಬರೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಸಾಕಷ್ಟು ಸೀಡ್ಸ್ಗಳನ್ನು ಇಲ್ಲಿ ಇಂಬಿಡ್ ಮಾಡಲಾಗುತ್ತೆ.
ಈ ಒಂದು ಪ್ಯಾರಾಗ್ರಾಫಲ್ಲಿ ಯಾವ್ಯಾವ ಸೀಡ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ, 31 ಡಿಫ್ರೆಂಟ್ ವೆರೈಟಿಯನ್ನು ಇಲ್ಲಿ ಮೆನ್ಷನ್ ಮಾಡಿರೋದನ್ನು ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರೋಗ್ರಾಮಿಂದ ಬಯೋಡೈವರ್ಸಿಟಿ ಮೇಲೆ ಫೋಕಸ್ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಡ್ರೋನ್ಸ್ಗೆ ರಿಲೇಟೆಡ್ ಇರತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಡ್ರೋನ್ಸಲ್ಲಿ ಯಾವ ರೀತಿಯಾದಂಥ ಕೆಟಗರಿಗಳಿದ್ದಾವೆ, ಡ್ರೋನ್ ಪಾಲಿಸಿ ಏನಿದೆ ಭಾರತದಲ್ಲಿ, ಈ ಎಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸ್ಗಳನ್ನು ಅಥವಾ ಕೆಲವೊಂದಿಷ್ಟು ಹೈಲೈಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಡ್ರೋನ್ಸ್ ಅನ್ನುವಂಥ ವರ್ಡನ್ನು ಅಥವಾ ಟರ್ಮಿನಾಲಜಿ ಏನಿದೆಯಲ್ಲ ಅದನ್ನು ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಅಥವಾ ಲೇಮನ್ ಲ್ಯಾಂಗ್ವೇಜಲ್ಲಿ ಕರಿತೀವಿ. ಆದರೆ ಇದನ್ನು ಒಂದು ಪ್ರಾಪರ್ ಆಗಿರ್ತಕ್ಕಂಥ ನೇಮನ್ನು ಹೇಳಬೇಕಂತಂದರೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಅಂತ ಕರಿತೀವಿ. ಇದರ ಪ್ರಾಪರ್ ನೇಮು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್. ಇದರಲ್ಲಿ ಮೂರು ರೀತಿಯಾದಂಥ ಏರ್ಕ್ರಾಫ್ಟನ್ನು ಅಥವಾ ಟೈಪ್ಸನ್ನು ನೋಡ್ತೀವಿ. ಒಂದು ರಿಮೋಟ್ಲಿ ಪೈಲೋಟೆಡ್ ಏರ್ಕ್ರಾಫ್ಟ್ಸ್ ಅಂತ, ಮತ್ತು ಅಟೋನೋಮಸ್ ಏರ್ಕ್ರಾಫ್ಟ್ ಅಂತ, ಮತ್ತು ಮಾಡೆಲ್ ಏರ್ಕ್ರಾಫ್ಟ್ಸ್. ರಿಮೋಟೆಡ್ಲಿ ಏರ್ಕ್ರಾಫ್ಟನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಅಂದರೆ ಪ್ರಾಪರಾಗಿ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ ಇರುತ್ತೆ ಅಥವಾ ಒಂದು ಕಮಾಂಡಿಂಗ್ ಸಿಸ್ಟಮ್ ಇರುತ್ತೆ, ಅದ್ರ ಮುಖಾಂತರ ನಾವೇನು ಮಾಡ್ತೀವಿ, ಈ ಒಂದು ಏರ್ಕ್ರಾಫ್ಟನ್ನು ವರ್ಕಿಂಗ್ ಆಗತಕ್ಕಂಥ ಒಂದು ಕಂಡೀಷನನ್ನು ಮಾಡ್ತೀವಿ. ಈ ಒಂದು ಸ್ಪೆಸಿಫೈಡ್ ಡಿಸೈನ್ ಏನಿದೆಯಲ್ಲ, ರಿಮೋಟೆಡ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ಸ್, ಇದನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ನೋಡ್ಬೋದು. ಇದರಲ್ಲಿ ನಾವು ಸಾಕಷ್ಟು ಟೈಪ್ಸನ್ನು ಅಥವಾ ಕೆಟಗರಿಯನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಒಂದು ಕೆಟಗರಿ ಏನಿದೆಯಲ್ಲ, 5 ಟೈಪ್ ಕೆಟಗರಿಯನ್ನು ನಾವು ಈ ಒಂದು ಇಮೇಜ್ನ ಮುಖಾಂತರ ನೋಡ್ಬೋದಾದರೆ, ಇದನ್ನು ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಡಿಸೈನ್ ಮಾಡಿದ್ದಾರೆ. 5 ಡಿಫ್ರೆಂಟ್ ಕೆಟಗರಿಯನ್ನು ಅದರ ಒಂದು ವೇಟ್ನ ಆಧಾರದ ಮೇಲೆ ನಾವು ಚೇಂಜಸ್ ಮಾಡ್ತೀವಿ. ವೇಟ್ ಅಂದಾಗ ಇವಾಗ 250 ಗ್ರಾಮ್ಸ್ಗಿನ್ನೂ ಕಡಿಮೆ ಇರುತ್ತಲ್ಲ ಅದನ್ನು ನ್ಯಾನೋ ಅಂತ ಕರಿತೀವಿ. ಇನ್ನು ಮೈಕ್ರೋ ಕೆಟಗರಿನಲ್ಲಿ 250 to 2 kgs, ಮತ್ತು ಸ್ಮಾಲಲ್ಲಿ 2 kg to 250 kg, ಮತ್ತು ಮೀಡಿಯಮಲ್ಲಿ 25 kg to 150 kg, ಈ ರೀತಿಯಾಗಿ ಎವರೇಜನ್ನು ನೋಡಲಾಗುತ್ತೆ. ಮತ್ತು ಲಾರ್ಜ್ ಅಂದಾಗ 150 ಕಿನ್ನ ಹೆಚ್ಚಾಗಿರ್ತಕ್ಕಂಥ ಒಂದು ವೇಟ್ ಹೊಂದಿರುವಂಥ ಡ್ರೋನ್. ಸೊ ಈ ರೀತಿಯಾಗಿ ವೇಟ್ನ ಆಧಾರದ ಮೇಲೆ ಕೆಟಗರಿಯನ್ನು ಮಾಡಲಾಗುತ್ತೆ. ಇನ್ನು ಈ ಒಂದು ಡ್ರೋನನ್ನು ಬಳಕೆ ಮಾಡೋದರಲ್ಲಿ ಕೆಲವೊಂದಿಷ್ಟು ಪಾಲಿಸೀಸ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ. ಯಾರು ಬೇಕಾದರೂ ಎಷ್ಟು kg ಇರತಕ್ಕಂಥ ಡ್ರೋನ್ಸನ್ನು ಬಳಕೆ ಮಾಡುವಂತಿಲ್ಲ. ಇದಕ್ಕೆ ಪರ್ಟಿಕ್ಯುಲರ್ ಆಗಿರತಕ್ಕಂಥ ಒಂದು ಲೈಸೆನ್ಸ್ನ ಅವಶ್ಯಕತೆ ಇರುತ್ತೆ, ರಿಜಿಸ್ಟ್ರೇಷನ್ನ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ಯಾರು 250 ಗ್ರಾಮ್ಸ್ಗಿನ್ನ ಕಡಿಮೆ ಇರತಕ್ಕಂಥ ಡ್ರೋನ್ಸನ್ನು ಬಳಕೆ ಮಾಡ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂಥ ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ಲೈಸೆನ್ಸ್ನ ಅವಶ್ಯಕತೆ ಇರುವುದಿಲ್ಲ. ಸೊ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಬೇರೆ ಎಲ್ಲ ಕೆಟಗರಿ ಇರತಕ್ಕಂಥ ಡ್ರೋನ್ಸ್ಗಳಿಗೆ ಲೈಸೆನ್ಸ್ನ ಅವಶ್ಯಕತೆ ಇರುತ್ತೆ. ಹಾಗೂ ಈ ಒಂದು ಡ್ರೋನ್ಸ್ಗಳಿಗೆ ಪ್ರಾಪರ್ ಆಗಿರುವಂಥ ಒಂದು ಐಡೆಂಟಿಫಿಕೇಷನ್ ನಂಬರನ್ನು ಕೊಡಲಾಗುತ್ತೆ. ಯೂನಿಕ್ ಐಡೆಂಟಿಫಿಕೇಷನ್ ನಂಬರನ್ನು ಇವತ್ತು DGCA ಡೈರೆಕ್ಟೊರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇವರು ಅಸೈನ್ ಮಾಡ್ತಾರೆ. ಇನ್ನು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ರೂಲ್ಸ್ 2021 ಅಡಿನಲ್ಲಿ ಕೆಲವೊಂದಿಷ್ಟು ರೆಗ್ಯುಲೇಷನ್ಸನ್ನು ನೋಡ್ತಾ ಇದ್ದೀವಿ. ಈ ಒಂದು ರೂಲ್ಸ್ನ ಮೇಜರ್ ಆಗಿರತಕ್ಕಂಥ ಆಬ್ಜೆಕ್ಟಿವ್ ಅಂತಂದರೆ ಅಥವಾ ಏಮ್ ಏನಿದೆ ಅಂತಂದರೆ, ಇವತ್ತು ಡ್ರೋನ್ಸನ್ನು ಪ್ರೊಡಕ್ಷನ್ ಮಾಡೋದಾಗಲಿ, ಇಂಪೋರ್ಟ್ ಮಾಡೋದಾಗಲಿ, ಅಥವಾ ಟ್ರೇಡ್ ಮಾಡೋದಾಗಲಿ, ಅಥವಾ ಡ್ರೋನ್ಸ್ಗೆ ಸಂಬಂಧಪಟ್ಟಂಥ ಓನರ್ಶಿಪ್ ಇರ್ಬೋದು, ಈ ರೀತಿಯಾದಂಥ ಎಲ್ಲ ಡೈಮೆನ್ಷನ್ಸನ್ನು ಕವರ್ ಮಾಡೋದಕ್ಕೋಸ್ಕರ ಅಥವಾ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಒಂದು ರೂಲ್ಸನ್ನು ತರಲಾಗುತ್ತೆ. ಈ ಒಂದು ರೂಲ್ಸ್ ನಡಿನಲ್ಲೇ ನಾವು ಈ ರೀತಿಯಾದಂಥ ಕೆಟಗರಿಯನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗೂ ಈ ಒಂದು ರೂಲ್ಸ್ ನಡಿನಲ್ಲಿ ಕೆಲವೊಂದಿಷ್ಟು ಝೋನ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವಾಗ ಒಂದು ಅರ್ಥ್ ಸರ್ಫೇಸ್ ಮೇಲಿರ್ತಕ್ಕಂಥ ವರ್ಟಿಕಲ್ ರೀಜನಲ್ಲಿ ನಾವು ಈ ರೀತಿಯಾಗಿ ಡ್ರೋನ್ಗಳ ಒಂದು ಬಳಕೆ ಮಾಡ್ತಾ ಇರೋಂಥ ಕಂಡೀಷನನ್ನು ನೋಡ್ತಾ ಇದ್ದೀವಿ. ಈ ಒಂದು ಡಿಸ್ಟೆನ್ಸ್ ಯಾವ ರೀತಿಯಾಗಿರುತ್ತಲ್ಲ ಅದರ ಬೇಸ್ಡ್ ಮೇಲೆ ಅವರು ಝೋನನ್ನು ಕ್ರಿಯೇಟ್ ಮಾಡಿದ್ದಾರೆ. ಗ್ರೀನ್ ಝೋನ್ ಅಂತಂದರೆ 12 ಕಿಲೋಮೀಟರ್ ತನಕ ಇರುತ್ತೆ, ಹಾಗೂ ಯೆಲ್ಲೋ ಝೋನ್ ಅಂತಂದರೆ 12 ಕಿಲೋಮೀಟರ್ ಆದಮೇಲೆ ಮತ್ತೆ 13 ಕಿಲೋಮೀಟರ್ ಎಕ್ಸ್ಟೆಂಡ್ ಆಗುತ್ತಲ್ಲ ಅಲ್ಲಿ, ಮತ್ತು ಯೆಲ್ಲೋ ಝೋನನ್ನು ನೋಡ್ತಾ ಇದ್ದೀವಿ. ಇದರ ನೆಕ್ಸ್ಟ್ ಇರ್ತಕ್ಕಂಥ ಒಂದು ಝೋನನ್ನು ರೆಡ್ ಝೋನ್ ಆಗಿ ಕನ್ಸಿಡರ್ ಮಾಡ್ತೀವಿ. ರೆಡ್ ಝೋನಲ್ಲಿ ಯಾವುದೇ ರೀತಿಯಾದಂಥ ಪರ್ಮಿಷನ್ ಕೊಡಲ್ಲ. ಸೊ ರೆಡ್ ಝೋನಲ್ಲಿ ಡ್ರೋನ್ ಬಳಕೆ ಆಗ್ತಾ ಇರುವಂಥ ಕಂಡೀಷನನ್ನು ನಾವು ಯಾವತ್ತೂ ನೋಡಲ್ಲ. ಆದರೆ ಯೆಲ್ಲೋ ಝೋನು ಇರುತ್ತಲ್ಲ ಅಲ್ಲಿ ಪರ್ಮಿಷನ್ಸನ್ನು ತೊಗೋಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಗ್ರೀನ್ ಝೋನ್ ಅಡಿನಲ್ಲಿ ಇವಾಗ ನಾನು ಡ್ರೋನ್ಸನ್ನು ನಾವು ಬಳಕೆ ಮಾಡ್ಕೋತಾ ಇದ್ದೀವಿ ಅಂತಂದಾಗ, ಇಲ್ಲಿ ಒಂದು ಡಿಜಿಟಲ್ ಪೋರ್ಟಲನ್ನು ಕ್ರಿಯೇಟ್ ಮಾಡಿದ್ದಾರೆ, ಡಿಜಿಟಲ್ ಸ್ಕೈ ಪೋರ್ಟಲ್ ಅಂತ. ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನೀವು ಗ್ರೀನ್ ಝೋನಲ್ಲಿ ಇವತ್ತು ಡ್ರೋನನ್ನು ಬಳಕೆ ಮಾಡ್ಕೊತಿದ್ದೀರಿ ಅಂತಂದಾಗ, ಅದು ನ್ಯಾನೋ ಡ್ರೋನನ್ನು ಬಳಕೆ ಮಾಡ್ಕೊತಿದ್ದೀವಿ ಅಂತಂದಾಗ, ಯಾವ ಲೊಕೇಶನ್ಸಲ್ಲಿ ಅವರು ಬಳಕೆ ಮಾಡ್ಕೋತಾರೆ ಮತ್ತು ಯಾವ ರೀತಿಯಾದಂಥ ಟೈಮಲ್ಲಿ ಅವರು ಬಳಕೆ ಮಾಡ್ಕೋತಾ ಇದ್ದಾರೆ. ಸೊ ಟೈಮು ಮತ್ತು ಲೊಕೇಶನ್ಸನ್ನು ಎರಡೂ ಸಹ ಪೋರ್ಟಲಲ್ಲಿ ಮೆನ್ಷನ್ ಮಾಡಿದರೆ ಸಾಕಾಗುತ್ತೆ. ಆದರೆ ಎಲ್ಲೋ ಝೋನ್ಸಲ್ಲಿ ನೀವು ಎಂಟರ್ ಮಾಡ್ತೀರಿ ಅಂತಂದಾಗ ನೀವು ಪರ್ಮಿಷನ್ಸನ್ನು ಕಂಪಲ್ಸರಿಯಾಗಿ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಪೋರ್ಟಲಲ್ಲಿ ಅಪ್ಡೇಷನ್ಸ್ ಮಾಡೋದನ್ನು ನಾವು ನೋಡ್ಬೋದು. ಸೊ ಮ್ಯಾನುಫ್ಯಾಕ್ಚರ್ಗೆ ಸಂಬಂಧಪಟ್ಟಂತೆ ಹಾಗೂ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಂಟ್ರೋಲ್ ಇವತ್ತು ಯಾರ ಕೈಯಲ್ಲಿರುತ್ತೆ ಅಂತಂದರೆ ಡೈರೆಕ್ಟೊರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಇದು ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟ್. ಸೊ ಇಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಯಾವ ರೀತಿಯಾದಂಥ ಬೆನಿಫಿಟ್ಸ್ಗಳಿದ್ದಾವೆ ಇನ್ ಜನರಲ್ ಆಗಿ ಇದರ ಒಂದು ವರ್ಕ್ ಏನಂತಂದರೆ ಮಾನಿಟರಿಂಗ್ ಸಿಸ್ಟಮ್ ಅಥವಾ ಅಬ್ಸರ್ವೇಷನ್ ಮಾಡುವಂಥ ಒಂದು ಕೆಲಸ. ಏನಾದರೂ ಡಿಫಾಲ್ಟ್ ಇದ್ದರೆ ಇದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಅಥವಾ ಈ ಒಂದು ಆರ್ಟಿಕಲಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಬೆನಿಫಿಟ್ ಆಗ್ಬೋದು, ಸೀಡನ್ನು ಡಿಸ್ಪೋಸ್ ಮಾಡೋದ್ರಲ್ಲಿ ಇದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಅಗ್ರಿಕಲ್ಚರ್ ಸೆಕ್ಟರ್ಲಿ ಇದು ಸಾಕಷ್ಟು ಬಳಕೆ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಪೆಸ್ಟಿಸೈಡ್ಸ್ಗಳನ್ನು ಇವತ್ತು ಸ್ಪ್ರೇ ಮಾಡೋದ್ರಲ್ಲೂ ಸಹ ಹೆಲ್ಪ್ ಆಗ್ಬೋದು. ಸೊ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಂಪಲನ್ನು ನಾವು ಕನ್ಸಿಡರ್ ಮಾಡ್ಬೋದು, ಮತ್ತು ಎನಿಮಲ್ಗೆ ಸಂಬಂಧಪಟ್ಟಂತೆ ಏನಾದರೂ ಥ್ರೆಟ್ ಇದ್ರೂ ಸಹ ಇದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ, ಮತ್ತು ಪಂಚಾಯತ್ ರಾಜ್ನಲ್ಲಿ ಲೋಕಲ್ ಗವರ್ನೆನ್ಸ್
ಅನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಅಗ್ರಿಕಲ್ಚರ್ ಸೆಕ್ಟರನ್ನು ನಾವು ಕವರ್ ಮಾಡ್ಬೋದು. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇರ್ಬೋದು, ಹೋಮ್ ಅಫೇರ್ಸ್ ಇರ್ಬೋದು, ಡಿಫೆನ್ಸ್, ಈ ರೀತಿಯಾಗಿ ಹಲವಾರು ಸೆಕ್ಟರಲ್ಲಿ ಇದರ ಒಂದು ಬಳಕೆಯನ್ನು ನಾವು ಮಾಡ್ಕೋಬಹುದಾಗಿದೆ. ಸೊ ಈ ಒಂದು ಡ್ರೋನ್ನ ಇಂಪಾರ್ಟೆನ್ಸ್ ಹೆಚ್ಚಾಗಿರ್ತಾ ಇರೋದ್ರಿಂದ ನಾವು ಇದಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ಇರ್ಬೋದು ಅಥವಾ ರಿಸರ್ಚ್ ಮೇಲೆ ಹೆಚ್ಚು ಫೋಕಸನ್ನು ಮಾಡೋದ್ರಿಂದ ಪ್ರಾಪರಾಗಿ ಒಂದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟನ್ನು ನಾವು ಪಡ್ಕೋಬೋದು. ಸೊ ಇದರಿಂದಾಗಿ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಪ್ರಾಪರಾಗಿರೋಂಥ ಒಂದು ರೆಗ್ಯುಲೇಷನನ್ನು ತರೋದ್ರ ಮುಖಾಂತರ, ಹೆಚ್ಚು ಹೆಚ್ಚು ಬಳಕೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಬೆನಿಫಿಟನ್ನು ತರೋದ್ರ ಮುಖಾಂತರ ರೂರಲ್ ಪಾಪ್ಯುಲೇಷನಲ್ಲೂ ಸಹ ಇದೊಂದು ಎಕ್ಸ್ಟ್ರೀಮಲ್ಲಿ ಅಪ್ಲಿಕೇಶನ್ ಮಾಡುವಂಥ ಒಂದು ಕಂಡೀಷನ್ಸನ್ನು ನೋಡ್ಬೋದು. ಇವಾಗ ಫಾರ್ಮಿಂಗ್ ಕಮ್ಯುನಿಟೀಸ್ಗೆ ಸಾಕಷ್ಟು ಬೆನಿಫಿಟ್ಸನ್ನು ಇವತ್ತು ಡ್ರೋನ್ ಕೊಡ್ತಾ ಇದೆ. ವೆಜಿಟೇಷನ್ ಸ್ಟ್ರೆಸ್ ಇರ್ಬೋದು ಅಥವಾ ಕ್ರಾಪ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ವೈಲ್ಡ್ ಅನಿಮಲ್ ಇವತ್ತು ಆ ಒಂದು ಕ್ರಾಪನ್ನು ಅಟ್ಯಾಕ್ ಮಾಡ್ತಾ ಇದೆಯಾ, ಈ ರೀತಿಯಾಗಿ ಫರ್ಟಿಲೈಸರನ್ನು ಪೆಸ್ಟಿಸೈಡ್ಸನ್ನು ಸ್ಪ್ರೇ ಮಾಡೋದ್ರ ಮುಖಾಂತರ ಅವ್ರಿಗೆ ಬೆನಿಫಿಟನ್ನು ಕೊಡ್ತಾ ಇದೆ. ಇದನ್ನು ನಾವು ಹೆಚ್ಚು ಬಳಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ಇಂಪಾರ್ಟೆನ್ಸನ್ನು ನಾವು ವ್ಯಕ್ತಪಡಿಸ್ಬೋದು. ಹಾಗೂ ರಿಸರ್ಚಲ್ಲಿ ನಾವು ಹೆಚ್ಚು ಫೋಕಸ್ ಮಾಡೋದ್ರಿಂದ ನಮಗೆ ಅನುಕೂಲ ಇದೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಸಹ ನಾವಿಲ್ಲಿ ಬೆಳೆಸ್ಕೋಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಇನ್ ಶ್ರೀಲಂಕನ್ ಕ್ರೈಸಿಸ್ ಅ ವಿಂಡೋ ಆಫ್ ಎಕನಾಮಿಕ್ ಅಪಾರ್ಚುನಿಟಿ. ಈ ಒಂದು ಆರ್ಟಿಕಲನ್ನು ನಾವು ಸಿಲಬಸ್ಸಲ್ಲಿ ನೋಡೋದಾದರೆ ಜಿ ಎಸ್ ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಆ್ಯಂಡ್ ಶ್ರೀಲಂಕಾ ರಿಲೇಷನ್ ಮತ್ತು ಯಾವ ರೀತಿಯಾದಂಥ ಚಾಲೆಂಜಸ್ ಇದೆ, ಇದರಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಡೈಮೆನ್ಷನ್ಸನ್ನು ಕವರ್ ಮಾಡಿದರೆ ಇದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಲೆವೆಲಲ್ಲಿ ನಾವು ನೋಡೋದಾದರೆ ಇಂಡಿಯಾ ಮತ್ತು ಶ್ರೀಲಂಕಾ ಯಾವ ರೀತಿಯಾಗಿ ಸಪ್ರೇಟ್ ಆಗಿದೆ, ಸೊ ಯಾವೊಂದು ಸ್ಟ್ರೇಟಿಂದ ಸಪ್ರೇಟ್ ಆಗಿದೆ, ಈ ರೀತಿಯಾದಂಥ ಫ್ಯಾಕ್ಚುಲ್ ಇನ್ಫಾರ್ಮೇಷನನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂಥ ಡೈಮೆನ್ಷನ್ಸು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ನಿಮಗೆಲ್ಲ ಗೊತ್ತು, ಇವಾಗ ಶ್ರೀಲಂಕಾದಲ್ಲಿ ಸಾಕಷ್ಟು ಎಕನಾಮಿಕ್ ಕ್ರೈಸಿಸ್ ನಡೀತಾ ಇದೆ, ಅಲ್ಲಿರ್ತಕ್ಕಂಥ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ತುಂಬ ಕಡಿಮೆ ಆಗಿದೆ. ಇದರಿಂದ ಭಾರತ ಎಷ್ಟೊಂದು ಹೆಲ್ಪನ್ನು ಮಾಡ್ತಾ ಇದೆ ಅನ್ನುವಂಥ ಆರ್ಟಿಕಲ್ಸ್ಗಳನ್ನು ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಸೊ ಭಾರತದ ಒಂದು ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂತಕ್ಕಂಥ ಒಂದು ಪಾರ್ಟ್ ನಡಿನಲ್ಲಿ ಇವತ್ತು ತಮ್ಮ ಒಂದು ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡಿದೆ. ಶ್ರೀಲಂಕಾಗೆ ಸಾಕಷ್ಟು ಡಾಲರ್ಸ್ಗಳನ್ನು ಕೊಟ್ಟಿದೆ ಮತ್ತು ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂತಹ ಕಮೋಡಿಟೀಸ್ಗಳನ್ನು ಇವತ್ತು ಸಪ್ಲೈ ಮಾಡ್ತಾ ಇದೆ. ಸೊ ಈ ಒಂದು ಡಾಲರನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಶ್ರೀಲಂಕಾ ತಮ್ಮ ಒಂದು ಎಸೆನ್ಷಿಯಲ್ ಗೂಡ್ಸ್ಗಳನ್ನು, ಫುಡ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಫೇಲ್ಸ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೋಸ್ಕರ, ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಭಾರತದಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬ್ಯಾಂಕ್ ಅಂದರೆ ಎಕ್ಸಿಮ್ ಬ್ಯಾಂಕು ಸಹ ಇವತ್ತು ಶ್ರೀಲಂಕಾದೊಂದಿಗೆ ಕೆಲವೊಂದಿಷ್ಟು ಶಾರ್ಟ್ ಟರ್ಮ್ ಲೈನಲ್ಲಿ ಕ್ರೆಡಿಟನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಅವರ ಒಂದು ಪ್ಯಾಡಿ ಕ್ರಾಪ್ಗೆ ಹೆಲ್ಪ್ ಆಗಲಿ, ಪ್ಯಾಡಿ ಕ್ರಾಪನ್ನು ಪ್ರೊಕ್ಯೂರ್ಮೆಂಟ್ ಮಾಡೋದಕ್ಕೋಸ್ಕರ ಯಾಲ ಅಂತಕ್ಕಂಥ ಒಂದು ಸೀಸನ್ ಏನಿದೆಯಲ್ಲ ಶ್ರೀಲಂಕಾದಲ್ಲಿ, ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬ್ಯಾಂಕ್ ಇವತ್ತು ಹೆಲ್ಪ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಅಷ್ಟೇ ಅಲ್ಲದೆ ಮತ್ತು ತಮಿಳ್ನಾಡು ಗೌರ್ಮೆಂಟು ಸಹ ಈ ಒಂದು ಹೆಲ್ಪನ್ನು ಮಾಡೋದರಲ್ಲಿ ಅವರು ಮಿಲ್ಕ್ ಪೌಡರ್ನ ಪ್ರೊವೈಡ್ ಮಾಡೋದಾಗಲಿ ಅಥವಾ ಕೆಲವೊಂದಿಷ್ಟು ಡ್ರಗ್ಸನ್ನು ಪ್ರೊವೈಡ್ ಮಾಡೋದಾಗಲಿ, ರೈಸನ್ನು ಪ್ರೊವೈಡ್ ಮಾಡೋದಾಗಲಿ ಸಹ ಡೇಟಾವನ್ನು ಕೊಟ್ಟಿದ್ದಾರೆ. ತಮಿಳ್ನಾಡು ಸರ್ಕಾರ ಸಹ ಇವತ್ತು ಹೆಲ್ಪ್ ಮಾಡಿರೋದನ್ನು ನೋಡ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ನಾವು ಅವ್ರಿಗೆ ಕೊಟ್ಟಿರುವಂಥ ಕ್ರೆಡಿಟ್ ಇರ್ಬೋದು ಮತ್ತು ಕೆಲವೊಂದಿಷ್ಟು ಕಮೋಡಿಟೀಸ್ಗಳ ಸಪ್ಲೈಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಭಾರತದ ಒಂದು ಪಾಲಿಸಿ ಮುಖಾಂತರ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಫಸ್ಟ್ ಸೆಕ್ಷನ್ ಅಡಿನಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಇನ್ನು ಸೆಕೆಂಡ್ ಸೆಕ್ಷನಲ್ಲಿ ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಸಬ್ ರೀಜನಲ್ ಕಂಟೆಕ್ಸ್ಟ್ ಅಡಿನಲ್ಲೇ ನಾವು ನೋಡಿದಾಗ ಶ್ರೀಲಂಕಾ ಹಾಗೂ ಸೌತ್ ಇಂಡಿಯನನ್ನು ಒಂದು ಸಿಂಗಲ್ ಮಾರ್ಕೆಟಾಗಿ ನಾವು ಕನ್ಸಿಡರ್ ಮಾಡಬೇಕು, ಇದರಿಂದ ಸಾಕಷ್ಟು ಡೆವಲಪ್ಮೆಂಟಲ್ ಬೆನಿಫಿಟ್ ಇದೆ ಅನ್ನುವಂಥದ್ದನ್ನು ಶ್ರೀಲಂಕಾ ಪ್ರೈಮ್ ಮಿನಿಸ್ಟರ್ ಹೇಳಿರೋದನ್ನು ನಾವು ನೋಡ್ಬೋದು ಅಥವಾ ಎಂಫಸೈಸ್ ಮಾಡಿರೋದನ್ನು ನೋಡ್ಬೋದು. ಅವರು ಸಾಕಷ್ಟು ಸಿಚುವೇಶನ್ ನಡಿನಲ್ಲಿ ಈ ಒಂದು ಪಾಯಿಂಟನ್ನು ಹೈಲೈಟ್ ಮಾಡಿದ್ದಾರೆ. ಅಂದರೆ ಸೌತ್ ರೀಜನ್ನು ಮತ್ತು ಶ್ರೀಲಂಕಾ ಕೊಲ್ಯಾಬ್ರೇಟಿವ್ ಆಗಿ ವರ್ಕ್ ಮಾಡೋದ್ರಿಂದ ಅಥವಾ ಈ ಒಂದು ಟೋಟಲ್ ಪಾಪ್ಯುಲೇಷನಿಂದ ಕಾಂಟ್ರಿಬ್ಯೂಷನ್ ಎಷ್ಟಿದೆಯಲ್ಲ ಅದನ್ನೆಲ್ಲ ಕಂಪ್ಯಾರಿಸನ್ ಮಾಡಿದಾಗ ನಾವು ಒಟ್ಟಾರೆಯಾಗಿ ಒಂದು 500 ಬಿಲಿಯನ್ನಷ್ಟು ಎಕನಾಮಿಯನ್ನು ಸಬ್ ರೀಜನಲ್ಲಿ ಎಂಪವರ್ ಮಾಡ್ಬೋದು ಅಥವಾ ಅಗ್ರಿಗೇಟ್ ಪಾಪ್ಯುಲೇಷನನ್ನು ನಾವು ಕನ್ಸಿಡರ್ ಮಾಡಿದಾಗ ನಮ್ಮ ಒಂದು ಎಕನಾಮಿಕ್ ಪ್ರೊಡಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಒಂದು ಸಿಂಗಲ್ ಮಾರ್ಕೆಟ್ನ ಥರ ನಾವು ವರ್ಕ್ ಮಾಡೋದ್ರಿಂದ ಅಥವಾ ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದ್ರಿಂದ ಎಕನಾಮಿಕ್ ಗ್ರೋತನ್ನು ಎರಡೂ ಕಂಟ್ರಿಗೂ ಹೆಲ್ಪ್ ಆಗುವಂತೆ ಬೆಳೆಸ್ಬೋದು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿರೋದನ್ನು ನೋಡ್ಬೋದು. ಆದರೆ ಚಾಲೆಂಜಸ್ ಯಾವ ರೀತಿಯಾಗಿದೆ? ಸೊ ಈ ಮೊದಲು ನಾವು ಎಷ್ಟೊಂದು ಅವ್ರಿಗೆ ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ವಿ ಅಥವಾ ಶ್ರೀಲಂಕಾ ಜೊತೆಗೆ ಸಾಕಷ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸನ್ನು ನಾವು ಮಾಡಲಿಕ್ಕೆ ಟ್ರೈ ಮಾಡಿದರೆ ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಅಥವಾ ಎಲ್ಲಿ ಹಿಂದೆಟಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡೋದಾದರೆ ಸಿ, ಇಲ್ಲಿ ಭಾರತ ಸಾಕಷ್ಟು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದೆ, ಪಾಸಿಬಿಲಿಟೀಸನ್ನು ಕ್ರಿಯೇಟ್ ಮಾಡಿದೆ ಎಕನಾಮಿಕಲಿ ನಾವು ಅವ್ರ ಜೊತೆ ಕೊಲಾಬ್ರೇಷನನ್ನು ಮಾಡಬೇಕು ಅಂತ. ಆದರೆ ಶ್ರೀಲಂಕಾ ಇಲ್ಲಿ ಹಿಂದೆಟಾಗ್ತಾ ಇದೆ. ಯಾಕೆಂದರೆ ಹಿಸ್ಟೋರಿಕಲ್ ಬ್ಯಾಗೇಜ್, ಇದರಲ್ಲೂ ಸಿನ್ಹಾಲೀಸ್ ಗ್ರೂಪ್ ಏನಿದೆ ಅಥವಾ ಸೆಕ್ಷನ್ ಏನಿದೆಯಲ್ಲ ಶ್ರೀಲಂಕಾದಲ್ಲಿ, ಅವರು ಇನ್ನೂ ತನನು ಬಿಲೀವ್ ಮಾಡ್ತಾ ಇದ್ದಾರೆ ಶ್ರೀಲಂಕಾಗೆ ಇವತ್ತು ಇಂಡಿಯಾದಿಂದ ಥ್ರೆಟ್ ಇದೆ, ತಮಿಳ್ನಾಡಿನ ಒಂದು ಜನತೆಯಿಂದ ಇವತ್ತು ಥ್ರೆಟ್ ಇದೆ.
ಇದೊಂದು ಹಿಸ್ಟೋರಿಕಲ್ ಬ್ಯಾಗೇಜ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಅಂತಂದ್ರೆ, ಸಾಕಷ್ಟು ಅಗ್ರಿಮೆಂಟ್ಸ್ಗಳು ಇವತ್ತು ಸೈನ್ ಆದ್ರೂ ಸಹ ಅದು ಕಂಟಿನ್ಯೂ ಆಗಿಲ್ಲ, ಸ್ಕ್ರಾಪ್ ಆಗಿರುವಂತಹ ಸಿಚುವೇಶನ್ಸ್ ಅನ್ನ ನಾವು ನೋಡಬಹುದು. 2019 ಇಂಪಾರ್ಟೆಂಟ್ಲಿ ಇವತ್ತು ಶ್ರೀಲಂಕಾ, ಇಂಡಿಯಾ ಮತ್ತು ಜಪಾನ್ ಸೇರಿ ಒಂದು ಟ್ರೈ ಪಾರ್ಟೀಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿತ್ತು. ಸೊ ಈಸ್ಟ್ ರೀಜನ್ ಅಲ್ಲಿ ನಾವು ಹೆಚ್ಚು ಎಕನಾಮಿಕ್ ಕೋಆಪರೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಲಾಗಿತ್ತು. ಆದ್ರೆ ಅಲ್ಲಿರ್ತಕ್ಕಂಥ ರಾಜಪಕ್ಷ ಇವತ್ತು ಅದನ್ನ ಸ್ಕ್ರಾಪ್ ಮಾಡಿರುವಂತಹ ಒಂದು ಕಂಡೀಷನ್ಸ್ ಅನ್ನ, ಅಥವಾ ಅದನ್ನ ಕಂಟಿನ್ಯೂ ಮಾಡಲಿಕ್ಕೆ ಬಿಡದೆ ಇರತಕ್ಕಂಥ ಕಂಡೀಷನ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಓವರಾಲ್ ಆಗಿ ಕನೆಕ್ಟ್ ಮಾಡ್ಕೋಬೇಕಂತಂದ್ರೆ, ಈ ಒಂದು ಸಿವಿಲ್ ವಾರ್ ಏನಿದೆಲ್ಲ, ಇವತ್ತು ನಾವು ಎಕನಾಮಿಕಲಿ ಒಂದು ಕೊಲಾಬರೇಟಿವ್ ಅಪ್ರೋಚ್ ಅನ್ನ ಮಾಡಲಿಕ್ಕೆ ತಡೆ ಹಿಡಿತಾ ಇದೆ. ಸೊ ಎಲ್ಲ ಪ್ರಾಜೆಕ್ಟ್ಗಳು ಏನಿದಾವಲ್ಲ ಇವತ್ತು ಇನ್ಕಂಪ್ಲೀಟ್ ಆಗ್ತಾ ಇದ್ದಾವೆ. ಸೊ ಪೊಲಿಟಿಕಲ್ ವಿಲ್ಲು ಸಹ ಅಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಎಷ್ಟು ಪ್ರೋಗ್ರಾಮ್ ಅನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ರು ಸಹ ಈ ಒಂದು ಸಿವಿಲ್ ವಾರ್ ಏನಿದೆಯಲ್ಲ ಇದು ತಡೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ ಹೋದ್ವಿ, ಅಲ್ಲಿನೂ ಸಹ ಆಗಿಲ್ಲ ಅನ್ನುವಂಥದ್ದು. ಕೆಲವೊಂದಿಷ್ಟು ಸಿ ಬ್ರಿಡ್ಜ್ ಬಿಲ್ಡಿಂಗ್ ಮಾಡೋದಕ್ಕೋಸ್ಕರ ಅಥವಾ ಟನಲ್ ಅನ್ನು ಮಾಡೋದಕ್ಕೋಸ್ಕರ ರಾಮೇಶ್ವರಂ ಅಲ್ಲಿ ಇರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಮಾಡಬೇಕು ಅನ್ನುವಂಥ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದ್ವಿ, ಅದು ಕೇವಲ ಪೇಪರಲ್ಲಿ ಮಾತ್ರ ಇದೆ. ಸೊ ಪೊಲಿಟಿಕಲ್ ವಿಲ್ಲು ಸಹ ಇಲ್ಲಿ ಪ್ರಾಪರಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಈಸಿಯಾಗಿ ಕನೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ರೀಜನಲ್ ಕಂಟೆಕ್ಸ್ಟನ್ನು ನಾವು ನೋಡಿದಾಗ ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅನ್ನುವಂಥದ್ದು, ಅಥವಾ ಚಾಲೆಂಜಸ್ ಏನಿದೆ ಅನ್ನುವಂಥದ್ದನ್ನು ನೋಡಿದ್ವಿ. ಸೊ ಒಟ್ಟಾರೆಯಾಗಿ ನಾವು ಒಂದು ಸೊಲ್ಯೂಷನ್ಸನ್ನು ಕೊಡೋದಾದರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ನಾವು ಹೆಚ್ಚು ಕೊಲಾಬ್ರೇಷನನ್ನು ಮಾಡಬೇಕು. ಸೊ ಕೋಆಪ್ರೇಷನ್ ಮಾಡ್ತಕ್ಕಂಥ ಒಂದು ಏರಿಯಾ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದನ್ನು ಒಂದು ಫಸ್ಟ್ ಪಾಯಿಂಟಲ್ಲಿ ಕೊಡ್ಬೋದು. ಹಾಗೂ ಕ್ರಾಸ್ ಬಾರ್ಡರ್ ಎನರ್ಜಿ ಟ್ರೇಡ್ ಏನಿಲ್ಲ ಅದನ್ನು ಸಹ ನಾವು ಎನ್ಹ್ಯಾನ್ಸ್ ಮಾಡಬೇಕು. ಶ್ರೀಲಂಕಾ ಜೊತೆಗೆ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ಈ ಒಂದು ಪ್ರಾಜೆಕ್ಟನ್ನು ಪ್ರಾಪರಾಗಿ ಇಂಪ್ಲಿಮೆಂಟ್ ಲೆವೆಲಲ್ಲಿ ವರ್ಕ್ ಮಾಡಬೇಕು. ಈ ಒಂದು ಪ್ರಾಜೆಕ್ಟ್ ಕೇವಲ ಪೇಪರಲ್ಲಿ ಇರದೆ ನಾವು ಇಂಟರ್ಕನೆಕ್ಟಿವಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು, ಹಾಗೂ ನೇಬರಿಂಗ್ ಕಂಟ್ರಿಗಳ ಜೊತೆಗೆ ಒಂದು ಕ್ರಾಸ್ ಬಾರ್ಡರಿಂಗ್ ಕಂಡೀಷನ್ಸನ್ನು ಅಥವಾ ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಟ್ರೇಡನ್ನು ಕ್ರಿಯೇಟ್ ಮಾಡೋದಾಗಲಿ, ಇವಾಗ ಬಾಂಗ್ಲಾದೇಶ್, ನೇಪಾಲ್, ಭೂತಾನ್, ಮಯನ್ಮಾರ್ ಎಲ್ಲ ಕಂಟ್ರಿಗಳ ಒಂದು ಕೊಲಾಬ್ರೇಷನ್ ಮುಖಾಂತರ ನಾವು ಟ್ರೇಡಲ್ಲಿ, ಅದರಲ್ಲೂ ಎನರ್ಜಿ ಟ್ರೇಡಲ್ಲಿ ನಾವು ಫೆಸಿಲಿಟೇಷನನ್ನು ಮಾಡುವಂಥದ್ದು, ಪೀಪಲ್ ಟು ಪೀಪಲ್ ಇಂಟ್ರಾಕ್ಷನ್ ಹೆಚ್ಚಾಗಬೇಕು. ಇದರಿಂದ ಇರತಕ್ಕಂಥ ಸಿವಿಲ್ ವಾರ್ ಏನಿದೆಯಲ್ಲ ಅದು ಒಂದು ಲೆವೆಲ್ಗೆ ಕಡಿಮೆ ಆಗುತ್ತೆ. ಇದರಿಂದ ಪೀಪಲ್ ಮೇಲೆ ಟ್ರಸ್ಟ್ ಬೆಳೆಯುವಂಥ ಒಂದು ಕಂಡೀಷನ್ಸನ್ನು ಅಥವಾ ಇಂಟ್ರಾಕ್ಷನ್ಸನ್ನು ಬಿಲ್ಡ್ ಮಾಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ನಮಗೆ ಕ್ಲಿಯರ್ ಆಗಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ, ಯಾವ ರೀತಿಯಾದಂಥ ಅಪಾರ್ಚುನಿಟಿ ಇದೆ. ಸೊ ನಾವು ಮತ್ತು ಶ್ರೀಲಂಕಾ ಇಬ್ಬರು ಒಟ್ಟಿಗೆ ಬೆಳೆಯುವಂಥ ಒಂದು ಕಂಡೀಷನ್ಸನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು, ಎಲ್ಲಿ ಹರ್ಡಲ್ಸ್ ಇದೆ, ಸೊ ಯಾವ ರೀತಿಯಾಗಿ ನಾವು ಅದನ್ನು ಸೊಲ್ಯೂಷನನ್ನು ತರಬಹುದು ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಗೊತ್ತಿದ್ದರೆ ಹೆಲ್ಪ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. June 14th ರುಪಿ ವೀಕ್ನಿಂಗ್ ಆಗ್ತಾ ಇದೆ, US ಗವರ್ಮೆಂಟು ಟೈಟ್ ಮಾನಿಟರಿ ಪಾಲಿಸಿಯನ್ನು ತರ್ತಾರೆ ಅಂತ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬಾಂಡ್ ಈಲ್ಡ್ ಯಾವ ರೀತಿಯಾಗಿರುತ್ತೆ, ಬಾಂಡ್ ಪ್ರೈಸ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕನೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಅಂತಂದರೆ, ಡಿಮ್ಯಾಂಡ್ ಹೆಚ್ಚಾಗಿರುತ್ತಲ್ಲ, ಬಾಂಡನ್ನು ಒಂದು ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಅಂತಂದಾಗ ಸ್ಕೇರ್ಸಿಟಿ ಇರುತ್ತೆ. ಡಿಮ್ಯಾಂಡ್ ಇದೆ ಅಂತಂದಾಗ ಬಾಂಡ್ಗಳು ಅವೈಲೇಬಲೇ ಇರೋದಿಲ್ಲ, ಆವಾಗ ಪ್ರೈಸು ಆ್ಯಕ್ಚುಲಿ ಹೆಚ್ಚಾಗಿರುತ್ತೆ. ಸೊ ಇಲ್ಲಿ ಸ್ಮಾಲ್ ಕರೆಕ್ಷನು. ಸೊ ಸಪ್ಲೈ ಹೆಚ್ಚಾಗಿದೆ ಅಂತಂದಾಗ ಬಾಂಡ್ನ ಒಂದು ಪ್ರೈಸ್ ಏನಿರುತ್ತಲ್ಲ ಅದು ಕಡಿಮೆ ಇರುತ್ತೆ, ಯಾಕೆಂದರೆ ಸಾಕಷ್ಟು ಬಾಂಡ್ಗಳು ಅವೈಲೇಬಿಲಿಟಿ ಇರುತ್ತೆ. ಡಿಮ್ಯಾಂಡ್ ಯಾವಾಗ ಹೆಚ್ಚಾಗಿದೆ ಅಂತಂದರೆ ಬಾಂಡ್ಗಳು ಒಂದು ಕಡಿಮೆ ಇರುವಂತಹ ಪರಿಸ್ಥಿತಿಯನ್ನು ನೋಡ್ತಾ ಇರ್ತೀವಿ, ಆವಾಗ ಪ್ರೈಸ್ ಏನಿರುತ್ತಲ್ಲ ಅದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಸ್ವಲ್ಪ ಕರೆಕ್ಷನನ್ನು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸ್ವಲ್ಪ ಫ್ಲೋ ಅಲ್ಲಿ ಮಿಸ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಅಥವಾ IR ರಿಲೇಟ್ ಆಗಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್, ಧನ್ಯವಾದಗಳು.